ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅವರು ಇದೇ 4-3 ದಿನಗಳ ಕಾಲ ತುಮಕೂರು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಿದ್ದಾರೆ. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನಿಂದ ಪ್ರವಾಸ ಕೈಗೊಳ್ಳಲಾಗಿದೆ ಎಂದು ಹಿರಿಯ ಮುಖಂಡ ಪ್ರೊಫೆಸರ್ ರಾಧಾಕೃಷ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2018 ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ತುಮಕೂರು ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಾಗುವುದು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ರಾಜ್ಯ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಜನವರಿ 4ರಂದು ತುರುವೇಕೆರೆ ಹಾಗೂ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ, 5ರಂದು ಪಾವಗಡ ತಾಲೂಕಿನಲ್ಲಿ, 6ರಂದು ತುಮಕೂರು ಗ್ರಾಮಾಂತರ ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಕಾಂಗ್ರೆಸ್ ಸಾಧನೆಯನ್ನು ಜನರಿಗೆ ತಿಳಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಎಸ್ಆರ್ ಪಾಟೀಲ್, ಮಧು ಎಸ್ಕೇಗೌಡ, ಆಸ್ಕರ್ ಫರ್ನಾಂಡಿಸ್, ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ಮುನಿಯಪ್ಪ, ಮುಧನ್ಮೇಗೌಡ ಇತರರು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಪ್ರಾಂತ್ಯದ ಕೆಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೇಣುಗೋಪಾಲ್ ಅವರು, ಎಐಸಿಸಿಯ ಕಾರ್ಯದರ್ಶಿಗಳಾದಂತಹ ಮಧು ಯಾತ್ರಿಗೌಡರು ಮತ್ತು ಕೇಂದ್ರದಲ್ಲಿ ನಮ್ಮ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು, ಎಚ್ ಮುನಿಯಪ್ಪನವರು, ಭಾಸ್ಕರ್ ಫರ್ನಾಂಡಿಸ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರು, ಕಾರ್ಯಾಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಮತ್ತು ಎಸ್ಆರ್ ಪಾಟೀಲ್ ಅವರು ಮತ್ತು ಉಸ್ತುವಾರಿ ಮಂತ್ರಿಗಳಾದಂತಹ ಮಾನ್ಯ ಟಿವಿ ಜಯಚಂದ್ರನ್ ಅವರು, ಸಚಿವರುಗಳಾದಂತಹ ಎಚ್ ಎಂ ರೇವಣ್ಣ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಎಂಪಿಗಳಾದಂತಹ ವೀರಪ್ಪ ಮೊಯ್ಲಿ ಅವರು, ಇವರೆಲ್ಲ ಸೇರಿ ಈ ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡುವರಿದ್ದಾರೆ. ಪ್ರವಾಸ ಮಾಡ್ತಾ ಕಾಂಗ್ರೆಸ್ಸಿನ ನಡಿಗೆ ಮತ್ತೆ ವಿಜಯದ ಕಡೆಗೆ ಅನ್ನುವಂತಹ ಒಂದು ಘೋಷಣೆಯ ಮೂಲಕ 4ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ತುರುವೇಕೆರೆ, ಮಧ್ಯಾಹ್ನ 1 ಗಂಟೆಗೆ ಗುಬ್ಬಿ, 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪಾವಗಡ, 6ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ತುಮಕೂರು ಗ್ರಾಮಾಂತರ, ಅದು ಗುಳೂರಿನಲ್ಲಿ ನಡೀತದೆ ಗುಳೂರಿನಲ್ಲಿ, ಮತ್ತು ಮಧ್ಯಾಹ್ನ 1 ಗಂಟೆಗೆ ಚಿಕ್ಕನಾಯಕನ ಹಳ್ಳಿಯಲ್ಲಿ ಅದು ಕಾರ್ಯಕ್ರಮಗಳು ನಡೀತವೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣ, ಮುಖಂಡರಾದ ಅಲ್ತಾಫ್, ಮೆಹಬೂಬ್ ಪಾಷಾ, ರಾಜೇಶ್ ದೊಡ್ಮನೆ ಇತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ಡಿಎನ್ ವೀರಯ್ಯ ತುಮಕೂರಿನಲ್ಲಿ ಅನಾಥ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಟಿಎಸ್ ವೀರಯ್ಯರವರು ತಮ್ಮ 69ನೇ ಹುಟ್ಟುಹಬ್ಬವನ್ನು ತುಮಕೂರಿನಲ್ಲಿ ಅನಾಥ ಮಕ್ಕಳ ಜೊತೆ ಆಚರಿಸಿಕೊಂಡರು. ತುಮಕೂರಿನ ಡಾ ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಕರ್ನಾಟಕ ಬಹುಜನ ಸಂಘರ್ಷ ಸಮಿತಿಯ ಜಿಲ್ಲಾ ಘಟಕದ 3ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಟಿಎಸ್ ವೀರಯ್ಯರವರ ಹುಟ್ಟುಹಬ್ಬವನ್ನು ಆಚರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಟಿಎಸ್ ವೀರಯ್ಯರವರಿಗೆ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವೀರಯ್ಯರವರು ಮೈದಾಳದ ಶಿವಶೈಕ್ಷಣಿಕ ಆಶ್ರಮದ ಅನಾಥ ಮಕ್ಕಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಇದೇ ವೇಳೆ ಪತ್ರಕರ್ತ ಎಚ್ ಬಿ ದೇವರಾಜ್ ಮಾತನಾಡಿ, ಕಡು ಬಡತನದಿಂದ ಮೇಲೆ ಬಂದ ವೀರಯ್ಯರವರು ಸದಾ ದಲಿತರ ಏಳಿಗೆಗಾಗಿ ಶ್ರಮಿಸುವ ಜೊತೆಗೆ ಚಿಂತನೆ ಸಹ ನಡೆಸುತ್ತಿದ್ದಾರೆ. ಅಧಿಕಾರದ ಆಸೆ ಹೊಂದಿದರೆ ವೀರಯ್ಯರವರು ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರಿದರೆ ಈ ವೇಳೆಗಾಗಿ ಮುಖ್ಯಮಂತ್ರಿಯಾಗುತ್ತಿದ್ದರೆಂದು ದೇವರಾಜ್ ಬಣ್ಣಿಸಿದರು. ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ವೀರಯ್ಯರವರು ಗೂಟದ ಕಾರ್ಯದೊಂದಿಗೆ ಜಿಲ್ಲೆಗೆ ಬರಲೆಂದು ಆಶಯ ವ್ಯಕ್ತಪಡಿಸಿದರು. ದೊಡ್ಡ ಜವಾಬ್ದಾರಿ, ಒಂದು ಮಂತ್ರಿ ಸ್ಥಾನ ಇರ್ಬೋದು, ನೀತಿ ನಿರೂಪಣೆಯಲ್ಲಿ ಒಂದು ದೊಡ್ಡ ಸ್ಥಾನ ಅವರಿಗೆ ಸಿಕ್ಕಿದ್ರೆ ಇಡೀ ಬಹುಜನರ ಒಂದು ಏನು ಆಸೆ ಆಕಾಂಕ್ಷೆಗಳು ಕೆಲವಾದರೂ ಈಡೇರುತ್ತವೆ ಎಂದು ಇದು ನಾನಾದರೂ ಒಂದು ದಶಕದಿಂದ ಕಂಡ ನನಗಾದರೂ ಅನಿಸುತ್ತೆ. ಯಾಕಂದ್ರೆ ವೀರಯ್ಯ ಅವರು ಬಹಳ
ಚಿಕ್ಕ ವಯಸ್ಸಲ್ಲೇ ಮಂಡ್ಯದ ಒಂದು ಕಾಡಸುತ್ತಾಳಿ ಎಂದು ಗ್ರಾಮದಿಂದ ಕಡು ಬಡತನದಿಂದ ಬಂದು ಆಗಿನ ಕಾಲಘಟ್ಟದಲ್ಲೇ ವಾಣಿಜ್ಯ ವಿಷಯನ ತಗೊಂಡು ಹೋಗ್ತಾರೆ ಅವರು. ಸಹಜವಾಗಿ ಹಳ್ಳಿಗಾಡಿನ ಪ್ರದೇಶ ಅಂತಂದ್ರೆ ಆರ್ಟ್ಸು ಇಂಥದ್ದು ಹೋಗ್ತಾರೆ, ಶ್ರೀಮಂತರು ಸೈನ್ಸ್ ಹೋಗ್ತಾರೆ, ಆದರೆ ಅವರು ಒಂದು ಕಾಮರ್ಸ್ ಹೋಗ್ತಾರೆ. ಏನು ಬಹುಜನರಿಗಿರ್ಬೋದು ದಲಿತರಿಗಿರ್ಬೋದು ತುಂಬ ಹಿಂದೆ ಹೊಡೆದಿರೋದು ಅವರು ಕಾಮರ್ಸಲ್ಲೇ, ಕಾಮರ್ಸ್ ಆರ್ಥಿಕ ಚಟುವಟಿಕೆ ಇಂಥದ್ರಲ್ಲೇ ಆಗ ಆರಿಸಿಕೊಂಡು ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಒಂದು ಸಮಿತಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಸಮಿತಿಯ ಮಹಿಳಾ ರಾಜ್ಯ ಅಧ್ಯಕ್ಷೆ ಗಾಯತ್ರಿ ದೇವಿ, ಮುಖಂಡರುಗಳಾದ ಭಾನುಪ್ರಕಾಶ್, ವಕೀಲ ಹೇಮಸುಧಾರೆಡ್ಡಿ, ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಶಾಂತರಾಜ್ ಸೇರಿದಂತೆ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಮಕ್ಕಳ ಬಗ್ಗೆ ಪೋಷಕರು ಸದಾ ಎಚ್ಚರಿಕೆ ವಹಿಸಬೇಕು ಎಂದು ಶಿಡ್ಲಘಟ್ಟದಲ್ಲಿ ಮಂಗಳಾನಂದ ಸ್ವಾಮೀಜಿ ತಿಳಿಸಿದರು. ಮನೆಯೇ ಮೊದಲ ಪಾಠಶಾಲೆ ಎಂಬ ಹಿರಿಯರ ಮಾತಿನಂತೆ ಮಗುವಿನ ಶಿಕ್ಷಣ ಮನೆಯಿಂದಲೇ ಆರಂಭವಾಗುತ್ತದೆ. ಮಕ್ಕಳಿಗೆ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಿಕೊಡುವಲ್ಲಿ ಪೋಷಕರು ಹೆಚ್ಚಿನ ಗಮನಹರಿಸಬೇಕು ಎಂದು ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ಹೊರಹೊಲಯದ ಹನುಮಂತಪುರ ಗೇಟಿನ ವಿಜಯ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಮಾತೃಭೋಜನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ವಾತಾವರಣ ಕಲ್ಪಿಸಿದ್ದಲ್ಲಿ ಪರಿಪಕ್ವವಾಗಿ ಬೆಳೆಯಲು ಸಾಧ್ಯ. ಮಕ್ಕಳಿಗೆ ಆದರ್ಶದ ಜೊತೆಗೆ ಉತ್ತಮ ಶಿಕ್ಷಣ ಸಂಸ್ಕಾರ ಕೊಡುವುದು ತಾಯಿಯ ಜವಾಬ್ದಾರಿ. ಪ್ರತಿಯೊಬ್ಬ ಮಗುವು ದೇವರ ಪ್ರತಿರೂಪವಾದ ತಾಯಿಯನ್ನ ಗೌರವಿಸಬೇಕು ಎಂದರು. ಊಟ ಮಾಡೋದಕ್ಕಿಂತ ಒಂದು ಕೈ ಬಾಯಲ್ಲಿ ಇರ್ತೇವೆ, ಒಂದು ಕೈ ಅದ ಅದ ಹಾಕಿರ್ತಾರೆ. ಏನು ಹೆಚ್ಚಿಗೆ ಬಡಿಸ್ಕೊಡ್ತಾರೆ ಹೆಚ್ಚಿಗೆ ಬಡಿಸ್ಕೊಡ್ತಾರೆ ಅಂತ ಭಯ. ಆ ತಂತ್ರದಲ್ಲಿ ಊಟ ಮಾಡಿದ್ರೆ ಅಂದ್ರೆ ಅದು ಭಯ ಅಂತಂದ್ರೆ ಪ್ರೀತಿಪೂರ್ವಕವಾದ ಭಯ. ಆ ತಾಯಿ ನೀವು ನಮ್ಮ ಶಿವನ ಅದೊಂದು ಹೇಳ್ತಾರೆ ಸ್ವಾಮೀಜಿ ಅವರು ಅಂದ್ರೆ ಎಷ್ಟು ಹೆದರಿದ್ದಾರೆ ಅಂತ ಹೇಳಿ ಅವರು ಆ ಊಟ ಬಡಿಸೋದಕ್ಕೆ ಎಷ್ಟು ಹೆದರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ಸ್ವಾಮೀಜಿ ಮುಂದಿನ ಸಲದಿಂದ ಸ್ಕೂಲಲ್ಲಿ ಸ್ವಲ್ಪ ಸ್ವಲ್ಪ ಪಡಿಸ್ತೀವಿ ಸ್ವಾಮಿ ಒಂದು ರೀತಿ ಅವರು ವೇಸ್ಟ್ ಆಗ್ತಾರಂತ ಒಂದು ಇದು ಇನ್ನೊಂದು ಅವ್ರಿಗೆ ಊಟ ಮಾಡಿದ್ರು ಕಷ್ಟ ಆಗಿರುತ್ತೆ. ನೀವು ಕೊಡ್ತಾರ ತಾಯಿ ಥರ ಪ್ರೀತಿ ನೀವು ಒಂದೊಂದು ಇಷ್ಟಿಷ್ಟು ಹಾಕ್ಬಿಟ್ರೆ ಅವ್ರು ಹೇಗೆ ನಾವು ಹೇಗೆ ಊಟ ಮಾಡಿಸ್ಕೊಂಡ್ವಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಬಳಸ್ತೀವಿ ಅಂತ ಕೇಳ್ಕೊಳ್ತಾ ಇದ್ರು. ನಮ್ಮ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಊಟ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಮುಂದೆ ಬಂದು ನಿಂತು ನಮಗೆ ಭಯ ಆಗ್ತಿತ್ತು. ಭಯ ಹೇಳ್ತಾರೋ ನಿಮ್ಮನ್ನು ನೋಡಿ ಭಯ ಅಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿಯ ವಾತ್ಸಲ್ಯದ ಭಯ. ನೀವು ಅಯ್ಯೋ ಸ್ವಾಮಿಗಳು ಚೆನ್ನಾಗಿ ತಿಂದೆ ಶಿವರಾಮ ರೆಡ್ಡಿ ಮಾಡ್ತು ನಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ. ಬಿಜಿಎಸ್ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಎನ್ ಶಿವರಾಮರೆಡ್ಡಿ ಮಾತನಾಡಿ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಮಹತ್ವರವಾದದ್ದು. ಹಾಗಾಗಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿರುವ ಸಹಕಾರವನ್ನ ಪೋಷಕರು ಶಿಕ್ಷಕರಿಗೆ ನೀಡಬೇಕು ಎಂದರು. ಇನ್ನೊಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಅಡುಗೆ ಮಾಡಿಕೊಟ್ರೆ ಇನ್ನೊಬ್ಬರಿಗೆ ಬಳಸಿದ್ರೆ ಆ ತಂದ್ಕೊಂಡಿದ್ದೇನೆ. ನಮ್ಮ ಶಿವಣ್ಣ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ರು ತುಂಬ ಸ್ವಾಮೀಜಿ ವೇಸ್ಟ್ ಆಗ್ತಾ ಇದೆ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ನಾ ಹೇಳಿದೆ. ಅವ್ರಿಗೆ ಅದ್ರ ಹೇಳಿದ್ರು ಅವ್ರು ಶಿವಣ್ಣ ಇಲ್ಲೇ ಮಾಡ್ಕೊಂಡು ಒಳ್ಳೆಯದು ನಮ್ಮ ಶಾಲೆಯಿಂದಲೇ ಮಾಡ್ಕೊಂಡು ಒಳ್ಳೆಯದು ಹೇಳಿ. ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಮಾತೃಭೋಜನ ಸಮಾರಂಭಕ್ಕೆ ತಯಾರಿಸಿ ತಂದಿದ್ದ ವಿವಿಧ ರೀತಿಯ ತಿಂಡಿಯನ್ನ ಮಕ್ಕಳು ಹಾಗೂ ಪೋಷಕರು ಸವಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಬಾಬು, ಪ್ರಾಂಶುಪಾಲ ಆರ್ ಮಹದೇವ್, ಮುಖಂಡ ಕೆಂಪಾರೆಡ್ಡಿ, ಮುರುಳಿ ದೇವರಾಜ್ ಇತರರು ಇದ್ದರು. ಹಿರಿಯ ಹೋಟೆಲ್ ಉದ್ಯಮಿ, ತುಮಕೂರಿನ ದ್ವಾರಕಾ ಹೋಟೆಲ್ ಮಾಲೀಕ ವೆಂಕಟಚಲಯ್ಯ ನಿಧನರಾದರು. ತುಮಕೂರಿನ ಹಿರಿಯ ಹೋಟೆಲ್ ಉದ್ಯಮಿ ಹಾಗೂ ದ್ವಾರಕಾ ಹೋಟೆಲ್ ಮಾಲೀಕ ಎಂಎಸ್ ವೆಂಕಟಚಲಯ್ಯ ಅವರು ಕಳೆದ ರಾತ್ರಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ನಾಲ್ವರು ಪುತ್ರರು ಹಾಗೂ 3 ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗ ಹಾಗೂ ಹೋಟೆಲ್ ಉದ್ಯಮಿದಾರರನ್ನ ಅಗಲಿದ್ದಾರೆ. 1 ವರ್ಷದ ಹಿಂದೆ ಪತ್ನಿ ಮಂದಾಕಿನಿಯವರು ನಿಧನರಾಗಿದ್ದರು.
ಕುಂದಾಪುರ ತಾಲೂಕು ಮೂಡ ಅಂಗಲೂರಿನಲ್ಲಿ ಜನಿಸಿದ ವೆಂಕಟಾಚಲಯ್ಯರವರು ತುಮಕೂರಿನಲ್ಲಿ ಕಳೆದ 50 ವರ್ಷಗಳಿಂದ ದ್ವಾರಕಾ ಹೋಟೆಲ್ ಅನ್ನು ನಡೆಸುವ ಮೂಲಕ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರು. ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಹೋಟೆಲ್ ಉದ್ಯಮಿ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಪದಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದವರು. ವೆಂಕಟಾಚಲಯ್ಯರವರು ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಸನ್ಮಾನಗಳನ್ನು ಸ್ವೀಕರಿಸಿದವರು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ವೆಂಕಟಾಚಲಯ್ಯರವರ ನಿಧನದ ಸುದ್ದಿ ತಿಳಿದು ಮಾಜಿ ಸಚಿವ ಎಸ್ ಶಿವಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್, ಜೆಡಿಎಸ್ ಮುಖಂಡ ಗೋವಿಂದರಾಜು, ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಸ್ಆರ್ ನಾಗರಾಜ್ ರಾವ್, ಉದ್ಯಮಿ ಎಸ್ಎನ್ ಜಯಕುಮಾರ್ ಸೇರಿದಂತೆ ಹಲವರು ಹೋಟೆಲ್ ಉದ್ಯಮಿಗಳು ಮೃತರ ನಿವಾಸಕ್ಕೆ ಆಗಮಿಸಿ ಅಂತಿಮ ಗೌರವ ಸಲ್ಲಿಸಿದರು. ವೆಂಕಟಾಚಲಯ್ಯರವರ ನಿಧನದಿಂದಾಗಿ ಹೋಟೆಲ್ ಉದ್ಯಮಿಗೆ ಭಾರೀ ನಷ್ಟವುಂಟಾಗಿದೆ ಎಂದು ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಹತ್ವಾರ್ ತಿಳಿಸಿದರು. ಇವತ್ತು ಒಂದು ರೀತಿಯಲ್ಲಿ ಬಹಳ ದುಃಖದ ದಿನ ಅಂತಾನೆ ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಿರಿಯ ಹೋಟೆಲ್ ಉದ್ಯಮಿಗಳು ಆದಂತ ಎಂಎಸ್ ವೆಂಕಟಾಚಲಯ್ಯನವರು ನಿಧನರಾಗಿದ್ದಾರೆ. ಇವರು ಹೋಟೆಲ್ ಉದ್ಯಮಿಗೆ ಒಂದು ಚೈತನ್ಯ ಅಂತ ಹೇಳಬಹುದು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವರು ಸಕ್ರಿಯ ಪಾತ್ರ ವಹಿಸಿ ಶಿಸ್ತಿನ ಸಿಪಾಯಿಯಾಗಿ ಮಾತಿನ ಚಾಕಚಕ್ಯತೆ ಮತ್ತು ಎಲ್ಲ ಪುಸ್ತಕಗಳನ್ನು ಓದಿದ ಅನುಭವದಿಂದ ನಿರ್ಗಳವಾಗಿ ಯಾವುದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು. ಹೋಟೆಲು ನಮ್ಮ ಸಂಘದಲ್ಲೂ ಕೂಡ ಹಿಂದೆ ಸಹಕಾರಿಯ ಅಧ್ಯಕ್ಷರಾಗಿ ನಂತರ ವಿವಿಧ ಎಲ್ಲ ಚಟುವಟಿಕೆಗಳು ಭಾಗವಹಿಸಿ ಮಾರ್ಗದರ್ಶಕರಾಗಿ ನಮಗೆಲ್ಲ ಹಿತ ಚಿಂತನೆ ಮಾಡುವವರಾಗಿದ್ದರು. ಇವರು ಇದಲ್ಲದೆ ನಮ್ಮ ಕೆಪಿಎಚ್ಆರ್ಎ ವತಿಯಿಂದ ಮಾಗಡಿ ತಾಲೂಕು ಕಲ್ಯ ಗ್ರಾಮದಲ್ಲಿ ವಿದ್ಯುತ್ ತಂತಿ ತುಳಿದು ರೈತ ಮೃತಪಟ್ಟಿದ್ದಾರೆ. ಮಾಗಡಿ ತಾಲೂಕಿನ ಕಲ್ಯ ಗ್ರಾಮದ ರೈತ 60 ವರ್ಷದ ಚಂದ್ರಪ್ಪ ಬೆಳಗ್ಗೆ ಅವರ ಜಮೀನಿನಲ್ಲಿ ಹಸು ಕಟ್ಟಲು ಹೋದಾಗ ಜಮೀನಿನಲ್ಲಿದ್ದ ವಿದ್ಯುತ್ ತಂತಿ ತುಂಡಾಗಿ ಕೆಳಗೆ ಬಿದ್ದಿದ್ದನ್ನು ಗಮನಿಸದೆ ವಿದ್ಯುತ್ ತಗಲಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಮೃತ ಚಂದ್ರಪ್ಪನ ಕುಟುಂಬಕ್ಕೆ 3 ಲಕ್ಷ ಪರಿಹಾರದ ಭರವಸೆ ನೀಡಿದರು. ನಂತರ ಗ್ರಾಮಸ್ಥರು ಒಪ್ಪದ ಕಾರಣ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್ ಹಾಗೂ ಬೆಸ್ಕಾಂ ನಿರ್ದೇಶಕ ಬಿವಿ ಜಯರಾಮ್ ಮಾತುಕತೆಯಿಂದ ಮೃತ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಮೃತ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರದ ಭರವಸೆ ನೀಡಿದರು. ರಾಮನಗರ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ದಿವ್ಯಾ ಗಂಗಾಧರ್ ಈ ಅವಘಡ ಬೆಸ್ಕಾಂ ಇಲಾಖೆಯಿಂದ ಆಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಗ್ರಾಮಸ್ಥರು ಹೇಳುವ ರೀತಿ ವಿದ್ಯುತ್ ಇಲಾಖೆಯವರು ನಮ್ಮ ತೋಟಗಳಲ್ಲಿ ವಿದ್ಯುತ್ ಅಳವಡಿಸಿದ್ದಾರೆ ಎಂಬ ಆರೋಪವನ್ನು ಪರಿಗಣಿಸಿ ಈಗಾಗಲೇ ಅಧಿಕಾರಿಗಳಿಗೆ ತೆರವುಗೊಳಿಸುವಂತೆ ಸೂಚಿಸಿದ್ದೇವೆ. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಈಗಾಗಲೇ ಮೃತ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. ಕೆಬಿ ಅವ್ರ ನಿರ್ಲಕ್ಷ್ಯತೆನೆ ಇದಾಗಿರೋದು. ಅವ್ ನೋಡಿ, ಲೈನ್ ಮ್ಯಾನ್ ಇಷ್ಟೊತ್ತವರೆಗೂ 2 ಗಂಟೆ ಆದ್ರೂ ಇನ್ನೂ ಬಂದೇ ಇಲ್ಲ. ಕೆಬಿ ಅವ್ರದೇನೆ ತಪ್ಪು ಇದೆ. ಇವ್ರ ಬಗ್ಗೆ ಈ ತರ ಆಗ್ದಾಗ ನೀವೇನ್ ಕ್ರಮ ಕೈಗೊಳ್ಳಿ? ಇವಾಗ ಹೇಳಿದೀನಿ, ನೆಕ್ಸ್ಟ್ ಈ ತರ ಇಲ್ಲಿ ಕೆಲವರು ರೈತರು ಇಲ್ಲಿ ಹೇಳಿದ್ದಾರೆ, ನಮ್ಮ ಅಡಿಕೆ ಮರಕ್ಕೆ ಕಟ್ಟಿದ್ದಾರೆ, ತೆಂಗಿನ ಮರಕ್ಕೆ ಲೈನ್ಗಳು ಇದು ಮಾಡಿದ್ದಾರೆ ಮೇಡಮ್, ಅದನ್ನು ತಪ್ಪಿಸಬೇಕು ಅಂತ ಹೇಳಿದ್ದಾರೆ. ಈಗ ಆಕ್ಷನ್ ತಗೋತೀವಿ, ಸಾಹೇಬ್ರು ಬರ್ತಾರೆ, ಅವ್ರ ಕಡೆಯಿಂದನ ಒಂದು ಮಾತಾಡಿಸ್ತೀನಿ. ಬೆಸ್ಕಾಂ ನಿರ್ದೇಶಕ ಬಿವಿ ಜಯರಾಮ್ ಮಾತನಾಡಿ, ರೈತರ ಜಮೀನುಗಳಿಗೆ ತೊಂದರೆಯಾಗದಂತೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಹೊಸ ಲೈನ್ಗಳನ್ನು ಅಳವಡಿಸುವಂತೆ ನಿರಂತರ ಜ್ಯೋತಿ ಕಾರ್ಯಾಚರಣೆ. ಶಾಸಕ ಬಾಲಕೃಷ್ಣ ಅವರ ಯಾವುದೇ ಬೆದರಿಕೆಗೆ ಜಗ್ಗಲ್ಲ ಎಂದು ಮಾಗಡಿಯಲ್ಲಿ ಜೆಡಿಎಸ್ ಮುಖಂಡ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಮಾಗಡಿಗೆ ಜನವರಿ 3ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುವ ಹಿನ್ನೆಲೆಯಲ್ಲಿ ಶಾಸಕ ಬಾಲಕೃಷ್ಣ ಹಾಗೂ ಬೆಂಬಲಿಗರು ಚಂದ ವಸೂಲಿ ಮಾಡುತ್ತಿದ್ದಾರೆ. ಜೆಡಿಎಸ್ ಬಂಡಾಯ ಶಾಸಕ ಎಚ್ಸಿ ಬಾಲಕೃಷ್ಣ, ಬೆಂಬಲಿಗರಿಂದ ಬೆದರಿಕೆ ಕರೆಗಳು ಬರುತ್ತಿವೆ. ಇಂತಹ ಯಾವುದೇ ಬೆದರಿಕೆಗಳಿಗೆ ಹೆದರಲ್ಲ. ನಮ್ಮ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಅವರನ್ನ ಮಾಗಡಿ ಕ್ಷೇತ್ರದ ಶಾಸಕರನ್ನಾಗಿ ಮಾಡುವುದೇ ನಮ್ಮ ಗುರಿ. ನಾವೆಲ್ಲರೂ ಯಾವುದೇ ಕಾರಣಕ್ಕೂ ಜೆಡಿಎಸ್ ತೊರೆಯುವುದಿಲ್ಲ ಎಂದು ಜೆಡಿಎಸ್ ಮುಖಂಡ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಹೇಳಿದರು. ಮಾಗಡಿಯ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಾಲಕೃಷ್ಣ ಹಾಗೂ ಆತನ ಬೆಂಬಲಿಗರು 2018 ಚುನಾವಣೆಯಲ್ಲಿ ಮಾಗಡಿ ಕ್ಷೇತ್ರವನ್ನು ತಾಲಿಬಾನ್ ಮಾಡಲು ಹೊರಟಿದ್ದಾರೆ. ನಾವು ಶಾಂತಿಯುತವಾಗಿ ಚುನಾವಣೆ ನಡೆಸಬೇಕೆಂದು ತೀರ್ಮಾನಿಸಿದ್ದೇವೆ. ಮಾಗಡಿ ಜನತೆಯೇ ಈ ಬಾರಿ ಬಾಲಕೃಷ್ಣನಿಗೆ ತಕ್ಕ ಉತ್ತರ ಕೊಡುತ್ತಾರೆ. ಜನವರಿ 3ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡುತ್ತಿರುವ ಕಾಮಗಾರಿಗಳಲ್ಲಿ ಶೇಕಡ 60% ಭಾಗ ನಮ್ಮ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಶ್ರಮವಿದೆ ಎಂದರು. ಚುನಾವಣೆ ಎದುರಿಸಿಕೊಂಡು ಬಂದಿದೆ, ಆದರೆ ಈ ಬಾರಿ
ಅದೇನು ಅಂತ ಗೊತ್ತಿಲ್ಲ. ಕೆಲವು ಜನ ಸ್ನೇಹಿತರುಗಳು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ತೇಜೋವಧಿಯನ್ನ ಮಾಡಿ ಮಂಜಂಡವ್ರನ್ನ ಮಾಗಡಿ ಕ್ಷೇತ್ರವನ್ನ ಬಿಹಾರ ತಪ್ಪು ತಾಲಿಬಾನ್ ಮಾಡುವ ಮಟ್ಟದಲ್ಲಿ ಹೊರಟಿದ್ದಾರೆ. ದಯವಿಟ್ಟು ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಲ್ಲಿ ಏನು ಕಮ್ಮಿ ಇಲ್ಲ. ಪ್ರತಿಯೊಂದು ಊರಲ್ಲೂ ಯುವ ಪಡೆಗಳೆದ್ದಿದೆ. ಈ ಒಂದು ಅಪಪ್ರಚಾರ ಮಾಡೋದನ್ನ ಮಾಗಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪೊಲೀಸ್ ರಾಮಣ್ಣ, ಮುಖಂಡರಾದ ಕಲ್ಕಿರಿ ಶಿವಣ್ಣ, ಸೀತಾರಾಮ್, ತಾವರೆಕೆರೆ ಜಗದೀಶ್, ರಂಗಸ್ವಾಮಿ ಇತರರು ಇದ್ದರು. ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ಅವರ ಸಮಗ್ರ ನೀರಾವರಿ ಯೋಜನೆ ಕುರಿತು ಈ ತಿಂಗಳ 9ರಂದು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಚರ್ಚೆ ಏರ್ಪಾಡಾಗಿದೆ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇದೇ ತಿಂಗಳ 9ರಂದು ಅಭಿವೃದ್ಧಿ ರೆವಲ್ಯೂಷನ್ ಫಾರಂ ಸಹಭಾಗಿತ್ವದಲ್ಲಿ ಉದ್ದೇಶಿತ ನೀರಾವರಿ ತಜ್ಞ ಜಿಎಸ್ ಪರಮಶಿವಯ್ಯ ಅಧ್ಯಯನ ಪೀಠ ಸ್ಥಾಪನೆ ಸ್ವರೂಪಗಳ ಸಮಗ್ರ ಚರ್ಚೆ ನಡೆಸಲಿದ್ದಾರೆ ಎಂದು ಫಾರಂ ಅಧ್ಯಕ್ಷ ಕೊಂದರನಹಳ್ಳಿ ರಮೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ನ್ಯೂ ಇಂಡಿಯನ್ 2022 ಮತ್ತು ರಾಜ್ಯ ಸರ್ಕಾರದ ನವಕರ್ನಾಟಕ ಮಿಷನ್ 2025 ಹಾಗೂ ನವಕರ್ನಾಟಕ ಜನತೆಯ ಮಿಷನ್ ಡಾಕ್ಯುಮೆಂಟ್ಸ್ ಬಗ್ಗೆ ಚರ್ಚೆ ಸಂವಾದವನ್ನು ಅಂದು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಾಜಿ ಸಂಸದ ಜಿಎಸ್ ಬಸವರಾಜರವರು ಉದ್ಘಾಟಿಸುವವರು. ತುಮಕೂರು ವಿವಿ ಕುಲಪತಿ ಜಯಶೀಲರವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಾಕೇಶ್ ಸಿಂಗ್ ರವರು ಪರಮಶಿವಯ್ಯ ಅಧ್ಯಯನ ಪೀಠದ ಬಗ್ಗೆ ಮಾತನಾಡುವರೆಂದು ಹೇಳಿದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ರವರು ನವಕರ್ನಾಟಕ ಜನತೆಯ ಮಿಷನ್ ಡಾಕ್ಯುಮೆಂಟ್ಸ್ 2025 ಅಂಶಗಳ ಬಗ್ಗೆ ಮಾತನಾಡುವವರು. ವಿಶ್ವೇಶ್ವರಯ್ಯ ಜಲಾ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಕೆ ಜಯಪ್ರಕಾಶ್ ಎಚ್ಎಎಲ್ ಸ್ಮಾರ್ಟ್ ವಿಲೇಜ್ ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಮಾದರಿ ಯೋಜನೆ ಬಗ್ಗೆ ತಿಳಿಸುವರೆಂದು ರಮೇಶ್ ಹೇಳಿದರು. ಎಸ್ ಪರಮಶಿವಯ್ಯನವರ ಒಂದು ಅಧ್ಯಯನ ಪೀಠವನ್ನು ತುಮಕೂರು ಯೂನಿವರ್ಸಿಟಿ ಮತ್ತು ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ಸಹಭಾಗಿತ್ವದಲ್ಲಿ ಆರಂಭ ಮಾಡಬೇಕು ಅಂತ ಹೇಳಿಬಿಟ್ಟು ಆರಂಭಿಕ ಕ್ರಮ ಎಲ್ಲ ತಗೊಂಡಿದ್ವಿ. ಅದಕ್ಕೆ ಯೂನಿವರ್ಸಿಟಿನ 50 ಲಕ್ಷ ಮತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲರು, ರಾಕೇಶ್ ಸಿಂಗ್ ಅವರು, ಜಯಪ್ರಕಾಶ್ ಅವರು ಮತ್ತು ಎಲ್ಲರ ಇವರ ಒಂದು ಅತೀಕ್ ಅವರು ನಮ್ಮ ಎಲ್ಲ ಸಹಕಾರದಿಂದ ಇವತ್ತು 50 ಲಕ್ಷ ದುಡ್ಡು ಕೊಟ್ಟು 1 ಕೋಟಿ ಡಿಪಾಸಿಟನ್ನು ಮಾಡಿದ್ದಾರೆ. ಈ ಒಂದು ಪೀಠ ಹೇಗಿರಬೇಕು, ಯಾವ ರೀತಿ ಸ್ವರೂಪಗಳ ಚರ್ಚೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮುಂದಿನ 9ನೇ ತಾರೀಕು ಮಂಗಳವಾರ ಯೂನಿವರ್ಸಿಟಿನಲ್ಲಿ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಜನತೆ ನವಕರ್ನಾಟಕ ವಿಷನ್ ಡಾಕ್ಯುಮೆಂಟ್ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾವೇನು ಫೋರಂನಿಂದ ಕೊಡ್ತಾ ಇದ್ದೀವಿ ಅದ್ರ ಬಗ್ಗೆನೂ ಸಹ ಚರ್ಚೆ ಮಾಡತಕ್ಕಂಥ ಒಂದು ದಿವಸದ ಕಾರ್ಯಾಗಾರ ನಡೆದಿದೆ. ಆಸಕ್ತ ಎಲ್ಲ ಸಂಘ ಸಂಸ್ಥೆಗಳು, ಬುದ್ಧಿಜೀವಿಗಳು ಅಲ್ಲಿ ಭಾಗವಹಿಸಬೇಕು ಅಂತಲೂ ನಾನು ಮನವಿ ಮಾಡಿಕೊಳ್ತೇನೆ. ನಿವೃತ್ತ ಪ್ರಾಚಾರ್ಯ ವೈಎಂ ರೆಡ್ಡಿ, ಇಮ್ರಾನ್, ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ನಲ್ಲೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೊಸ ವರ್ಷ ಆಚರಿಸಿ ಸಂಭ್ರಮಿಸಿದರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ನಲ್ಲೂರು ಶಾಲೆಯಲ್ಲಿ ಹೊಸ ವರ್ಷ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಹಾಗಲವಾಡಿ ಹಾಗೂ ಚೇಳೂರು ಹೋಬಳಿಯ ವಿವಿಧ ಶಾಲೆ ಮಕ್ಕಳು ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಹೊಸ ವರ್ಷದ ಅಂಗವಾಗಿ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ವಿತರಿಸಿ ಸಂಭ್ರಮಿಸಿದರು. ಹೊಸ ವರ್ಷದ ತಮ್ಮ ಹೊಸ ಸಂಕಲ್ಪವನ್ನು ಕೂಡ ಹೇಳಿಕೊಂಡರು. ಎಸ್ಡಿಎಂಸಿ ಸದಸ್ಯರು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತುಮಕೂರಿನ ವೈದ್ಯ ಡಾಕ್ಟರ್ ಕಾಂತರಾಜು ನಿಧನರಾದರು. ನಾಗವಲ್ಲಿ ಬೆಳೆ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ. ತುಮಕೂರಿನ ಹಿರಿಯ ವೈದ್ಯ, ಐಎಂಎ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂಆರ್ ಕೃಷ್ಣಯ್ಯ ಕಾರು ಅಪಘಾತದಲ್ಲಿ ಮೃತಪಟ್ಟರು. ಇವರಿಗೆ 72 ವರ್ಷ ವಯಸ್ಸಾಗಿತ್ತು. ನಾಗವಲ್ಲಿ ಬಳಿ ಇವರಿದ್ದ ಕಾರು ಎದುರಿಗೆ ಬಂದ ಲಾರಿಗೆ ಡಿಕ್ಕಿ ಹೊಡೆದು ಡಾಕ್ಟರ್ ಕೃಷ್ಣಯ್ಯ ಮೃತರಾದರು. ಇವರ ಪುತ್ರ ಸಿದ್ದಾರ್ಥ ಮೆಡಿಕಲ್ ಕಾಲೇಜು ವೈದ್ಯ ಡಾ ವಿನಯ್, ವಕೀಲ ಮಾರುತಿ ಸೇರಿ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಸ್ವಗ್ರಾಮ ನೆಲಮಂಗಲ ತಾಲೂಕು ಹುಲಿಕುಂಟೆ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸ್ವೆಟರ್ ವಿತರಿಸುವ ಮೂಲಕ ಶಿಡ್ಲಘಟ್ಟದಲ್ಲಿ ಹೊಸ ವರ್ಷವನ್ನು ಆಚರಿಸಲಾಯಿತು. ಹೊಸ ವರ್ಷವನ್ನ ಸಮಾಜ ಸೇವೆಯೊಂದಿಗೆ ಪ್ರಾರಂಭಿಸುವ ಉದ್ದೇಶದಿಂದ ಅಂಧ ಮಕ್ಕಳ ಶಾಲೆಯಲ್ಲಿ ಮಕ್ಕಳೊಂದಿಗೆ ಆಚರಿಸುವುದಾಗಿ ಮುತ್ತೂಟ್ ಫೈನಾನ್ಸ್ ವ್ಯವಸ್ಥಾಪಕ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಕ್ಕಳಿಗೆ ಸ್ವೆಟರ್ ವಿತರಿಸಿ ಮಾತನಾಡಿ,
ನಗರದಲ್ಲಿ ಈ ಬಾರಿ ಚಳಿ ಹೆಚ್ಚಾಗಿದೆ. ಸಮಾನ ಮನಸ್ಕರು ಸೇರಿಕೊಂಡು ಅಂಧ ಮಕ್ಕಳಿಗೆ ಸ್ವೆಟರ್ ನೀಡುವ ಮೂಲಕ ಹೊಸ ವರ್ಷಾರಂಭ ಮಾಡುತ್ತಿದ್ದೇವೆ. ಹಂಚಿ ತಿನ್ನುವ ಮನೋಭಾವ ನಮ್ಮೆಲ್ಲರದಾಗಲಿ. ಪ್ರತಿಯೊಬ್ಬ ಜೀವಿಯೂ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ್ದು ಪರಸ್ಪರರನ್ನ ಗೌರವಿಸುತ್ತಾ ಸೌಹಾರ್ದ ಸಹಾಯ ಮನೋಭಾವದಿಂದ ಇದ್ದಾಗ ಸಮಾಜ ಶಾಂತಿಯುತವಾಗಿರುತ್ತದೆ ಎಂದರು. ನಗರಸಭೆ ಆಯುಕ್ತ ಚಲಪತಿ ನಾರಾಯಣಸ್ವಾಮಿ, ಅರುಣ್ ಪವಿತ್ರನ್, ಶ್ರೀನಿವಾಸ್, ಮಂಜುನಾಥ್, ರಾಮಕೃಷ್ಣಪ್ಪ, ರಾಮು ಇತರರು ಇದ್ದರು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಜಾನಪದ ಜಾತ್ರೆ ಏರ್ಪಾಡಾಗಿತ್ತು. ಕಲಾವಿದರು ಜಾನಪದ ಗೀತೆ ಹಾಡಿ ರಂಜಿಸಿದರು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಭೀಮರಾವ್ ಸಮಾಜ ಕಲ್ಯಾಣ ಟ್ರಸ್ಟ್, ಗ್ರಾಮ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಾನಪದ ಜಾತ್ರೆ ನಡೆಯಿತು. ವಿವಿಧ ತಂಡಗಳ ಕಲಾವಿದರು ಜಾನಪದ ಗೀತೆ ಹಾಡಿ ರಂಜಿಸಿದರು. ಹಿರಿಯ ಕಲಾವಿದ ಡಾ ಲಕ್ಷ್ಮಣ್ ದಾಸ್ ಕಾರ್ಯಕ್ರಮ ಉದ್ಘಾಟಿಸಿ, ಜಾನಪದ ಕಲೆ ನಮ್ಮ ಸಂಸ್ಕೃತಿಯ ಬೇರು, ಅದನ್ನು ಮುಂದಿನ ತಲೆಮಾರಿಗೂ ಉಳಿಸಿ ಬೆಳೆಸಲು ಯುವಜನರು ಆಸಕ್ತಿ ವಹಿಸಬೇಕು ಎಂದು ಕೋರಿದರು. ತೆವಡೇಹಳ್ಳಿ ಮಠದ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಾಂಜನಯ್ಯ, ಭಾರತಿ ಹಿತೇಶ್, ಕಲಾವಿದರಾದ ಕಂಟಲಕೆರೆ ಸಣ್ಣಹೊನ್ನಯ್ಯ, ಟಿಆರ್ ಶಿವನಂಜಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾರದಮ್ಮ, ಮುಖಂಡರಾದ ಮರಳಿ ಶಿವಯ್ಯ, ಕೆಂಪರಾಜು, ಸಂಸ್ಥೆ ಕಾರ್ಯದರ್ಶಿ ಬಸವರಾಜು ಭಾಗವಹಿಸಿದರು. ನರಸಿಂಹಮೂರ್ತಿ ಹಾಗೂ ತಂಡ, ಸಿಕೆ ಸಿದ್ದರಾಜು ಮತ್ತು ತಂಡದವರು ಜಾನಪದ ಗಾಯನ ನಡೆಸಿಕೊಟ್ಟರು. ಈ ವೇಳೆ ವಿವಿಧ ಕ್ಷೇತ್ರಗಳ ಸಾಧಕರಾದ ಪದ್ಮನಾಭ ಶೆಟ್ಟಿ, ಸಿವಿ ನರಸಿಂಹಮೂರ್ತಿ, ಕುಮಾರ್ ತಿಮ್ಮಯ್ಯ, ವಿಶ್ವನಾಥ್ ಅವರನ್ನು ಸನ್ಮಾನಿಸಲಾಯಿತು. ದಾಬಸ್ಪೇಟೆಯ ಬಳಿ ಶಿವಗಂಗೆಯ ಕಲ್ಯಾಣಿಯಲ್ಲಿ ಹೊಸ ವರ್ಷದ ದಿನ ಈಜಲು ಹೋಗಿ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ದಾಬಸ್ಪೇಟೆ ಸಮೀಪದ ಶಿವಗಂಗಾ ಕ್ಷೇತ್ರದ ಕಮಲತೀರ್ಥ ಕಲ್ಯಾಣಿಯಲ್ಲಿ ಹೊಸ ವರ್ಷದೊಂದು ಸ್ನೇಹಿತರೊಂದಿಗೆ ಬೆಳ್ಳಂಬೆಳಗ್ಗೆ ಈಜಲು ಹೋಗಿ ವ್ಯಕ್ತಿಯೊಬ್ಬ ಕಲ್ಯಾಣಿಯಲ್ಲೇ ಸಿಲುಕಿರುವ ಘಟನೆ ನಡೆದಿದೆ. ಒರಿಸ್ಸಾ ಮೂಲದ 27 ವರ್ಷದ ಸಾಕರ್ ಪಾತ್ರ ಮೃತ ವ್ಯಕ್ತಿ. ಈತ ಕಲ್ಯಾಣಿಯಲ್ಲಿ ಈಜಲು ಹೋಗಿದ್ದಾನೆ, ಆದರೆ ಈಜುಬಾರದೆ ಮುಳುಗಿ ಸಾವನ್ನಪ್ಪಿದ್ದಾನೆ. ಈತ ಬೆಂಗಳೂರಿನ ಶಾಹಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಮೃತದೇಹದ ಪತ್ತೆಗಾಗಿ ನೆಲಮಂಗಲ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಹಾಗೂ ದಾಬಸ್ಪೇಟೆ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅಗ್ನಿಶಾಮಕ ಅಧಿಕಾರಿ ಕೆ ದೊಡ್ಡಯ್ಯ ಮಾತನಾಡಿ, ಮೃತದೇಹದ ಪತ್ತೆಗಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ. ಕಲ್ಯಾಣಿಯ ಆಳವನ್ನು ನಿರ್ದಿಷ್ಟವಾಗಿ ಯಾರೂ ಹೇಳುತ್ತಿಲ್ಲ, ಆದ್ದರಿಂದ ಮೃತದೇಹ ತೆಗೆಯಲು ತಡವಾಗುತ್ತಿದೆ ಎಂದರು. ನಮ್ಮಲ್ಲಿ ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿ ಬೋಟ್ ಓಬಿಎಂ ಬೋಟ್ ಅಂತ ಇದೆ, ಅದರಲ್ಲಿ ಎಷ್ಟು ಗ್ರಾಫಿಕಲ್ ಮತ್ತೆ ನಮ್ಮಲ್ಲಿ ಒಂದು ಕ್ಯಾಮ್ರಾ ಇದೆ, ಅದರಿಂದ ನೀರು ಬಿಟ್ಟು ಎಷ್ಟು ಡೀಪ್ ಮತ್ತೆ ಏನಾದರೂ ನೆಗೆಟಿವ್ ರೂಲ್ಸ್ ಥರ ಕಾಣಿಸುತ್ತೆ, ಅದನ್ನು ಹಾಕ್ಬಿಟ್ಟು ಸರ್ಚ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಕಾಣಿಸ್ತಾ ಇದೆ, ಅಲ್ಲಿ ಏನಾಗ್ತದೆ ಅಂದರೆ ಕಾರ್ಯಾಚರಣೆಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಒಂದು ಬಟ್ಟೆಗಳು ಜಾಸ್ತಿ ಇದೆ, ವೇಸ್ಟ್ ಕಸ ಇದೆ, ಗಿಡಗಳು ಬೆಳ್ಕೊಂಡಿದೆ, ಹೊರಗಡೆ ಟೀಸ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ಪ್ಲೇಸ್ 10 ಫೀಟ್.
ಬೆಂಗಳೂರಿನಿಂದ ಹೊಸ ವರ್ಷ ಆಚರಣೆಗೆಂದು ಬಂದಿದ್ದ ಸಾಗರ್ ಪಾತ್ರ ಸ್ನೇಹಿತರನ್ನು ದಾಬಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಘಟನೆ ಹೇಗಾಯಿತು ಎಂಬಂತೆಲ್ಲ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.